ಇವತ್ತು ಸೇರಿರುವ ಉದ್ದೇಶ ನಮ್ಮ ಇಡೀ ಮುಸ್ಲಿಂ ಕಮ್ಯುನಿಟಿ ಮತ್ತೆ ನಮ್ಮ ಯುವಕರು ಇಲ್ಲಿ ಸೇರಿ ರೋಷವನ್ನು ತೋರಿಸ್ತಾ ಇದ್ದೇವೆ. ಅದು ಯಾಕೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಒಬ್ಬ ಸ್ವಾಮಿ, ಆತನಿಗೆ ರಾಮಗಿರಿ ಅಂತ ಹೇಳ್ಬಿಟ್ಟು, ಅವನು ಹೆಂಗೆ ಸ್ವಾಮಿ ಆಗಿದ್ದಾನೆ ನಮಗೆ ಗೊತ್ತಿಲ್ಲ. ಸ್ವಾಮಿ ಅಂತ ಹೇಳಿದ್ರೆ ಮೆದುಳು ಇರಬೇಕು, ಏನು ಸತ್ಯ ಇದೆ ಅದು ತಿಳ್ಕೊಳ್ಬೇಕು ಮೊದಲು. ಅವನಿಗೆ ಏನೂ ತಿಳುವಿಕೆ ಇಲ್ಲ. ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರವಾಗಿ ವಿರುದ್ಧ ಹೇಳಿದ್ದಾನೆ. ಆತನ ಮಾತುಗಳು ಕೇಳಿದ್ರೆ ಯಾವ ಮುಸ್ಲಿಂ ಕಮ್ಯುನಿಟಿದಲ್ಲಿ ಯಾರೂ ಸುಮ್ಮನೆ ಇರೋದಿಲ್ಲ. ನಮಗೆ ಎಲ್ಲ ಬಹಳ ದುಃಖ ಆಗಿದೆ. ನಾವು ಈ ಸರ್ಕಾರದಿಂದ ಪ್ರಾರ್ಥನೆ ಮಾಡ್ತೇವೆ, ಆತನಿಗೆ ಶಿಕ್ಷೆ ಆಗಬೇಕು, ಆತನಿಗೆ ಜೈಲು ಆಗಬೇಕು, ಆತನ ಮೇಲೆ FIR ಮಾಡೋಕ್ಕೆ ನಮ್ಮ DC ಸಾಹೇಬರಿಗೆ ನಮಗೆ ಅಪ್ಪಣೆಯನ್ನು ಕೊಡಬೇಕು ಅಂಥೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ.